ಅಫ್ಘಾನಿಸ್ತಾನದಿಂದ ಹೊರಟಿದ್ದಂತಹ ವಿಮಾನವನ್ನು ಹೈಜಾಕ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಉಕ್ರೇನ್ನ ವಿಮಾನ ಹೈಜಾಕ್ ಆದ ಬಗ್ಗೆ ಸದ್ಯ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂತ್ರಸ್ತರನ್ನ ಕರೆದೊಯ್ತಾ ಇದ್ದಂತಹ ಉಕ್ರೇನ್ನ ವಿಮಾನ ಇರಾನ್ಗೆ ವಿಮಾನವನ್ನ ಒಯ್ದಿರುವ ಬಗ್ಗೆ ಸದ್ಯ ಮಾಹಿತಿ ಸಿಗ್ತಾ ಇದೆ. ವಿಮಾನದಲ್ಲಿ 90 ಜನರನ್ನ ಕರೆದೊಯ್ತಾ ಇದ್ರು ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಸದ್ಯ ಎಲ್ಲ ವಿಮಾನಗಳ ಹಾರಾಟವನ್ನ ರದ್ದುಗೊಳಿಸಲಾಗಿದೆ. ಕಾಬೂಲ್ ವಿಮಾನ ನಿಲ್ದಾಣದಿಂದ ವಿಮಾನ ಹಾರಾಟವನ್ನ ರದ್ದುಗೊಳಿಸಲಾಗಿದೆ. ಎಲ್ಲ ಅಂತಾರಾಷ್ಟ್ರೀಯ ವಿಮಾನಗಳ ಪ್ರಯಾಣವನ್ನ ರದ್ದುಗೊಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈ ಕ್ಷಣಕ್ಕೆ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಅಫ್ಘಾನಿಸ್ತಾನದಿಂದ ಹೊರಟಿದ್ದಂತಹ ವಿಮಾನವನ್ನ ಹೈಜಾಕ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ. ಉಕ್ರೇನ್ನ ವಿಮಾನ ಹೈಜಾಕ್ ಆದ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಸಂತ್ರಸ್ತರನ್ನ ಉಕ್ರೇನ್ನ ಈ ವಿಮಾನದ ಮೂಲಕ ಕರೆದೊಯ್ಯಲಾಗ್ತಾ ಇತ್ತು. ಕಾಬೂಲ್ ಏರ್ಪೋರ್ಟ್ ನಿಂದ ಈ ಒಂದು ವಿಮಾನ ಹೊರಟಿತ್ತು. ಕಾಬೂಲ್ ವಿಮಾನ ನಿಲ್ದಾಣದಿಂದ ಉಕ್ರೇನ್ನ ವಿಮಾನ ಹಾರಾಟವನ್ನ ಆರಂಭ ಮಾಡಿತ್ತು. ಸದ್ಯ ಈ ಒಂದು ಘಟನೆಯ ಬಳಿಕ ಹೈಜಾಕ್ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದ್ದ ಹಾಗೆ ಎಲ್ಲ ಅಂತಾರಾಷ್ಟ್ರೀಯ ವಿಮಾನಗಳ ಪ್ರಯಾಣವನ್ನ ಸದ್ಯ ರದ್ದುಗೊಳಿಸಲಾಗಿದೆ. ವಿಮಾನದಲ್ಲಿ 90 ಜನರನ್ನ ಕರೆದೊಯ್ತಾ ಇದ್ದ ಬಗ್ಗೆ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಈ ಕಾರಣದಿಂದಾಗಿ ಹೈಜಾಕ್ ಆಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆ ಎಲ್ಲಾ ವಿಮಾನಗಳ ಹಾರಾಟವನ್ನ ರದ್ದುಗೊಳಿಸಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ. ರಾಘವೇಂದ್ರ ಗುಡಿ, ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಇದು. ಸಂತ್ರಸ್ತರನ್ನ ಕರೆದೊಯ್ತಾ ಇರುವಂತಹ ವಿಮಾನವನ್ನೇ ಹೈಜಾಕ್ ಮಾಡಲಾಗಿರೋದು. ತಾಲಿಬಾನಿಗಳೇ ಹೈಜಾಕ್ ಮಾಡಿದ್ದಾರಾ? ಇರಾಕ್ಗೆ ಹೋಗಿರುವಂತದ್ದು ಯಾವ ಕಾರಣಕ್ಕಾಗಿ? ಹೆಚ್ಚಿನ ಮಾಹಿತಿ ಏನು ಲಭ್ಯವಾಗ್ತಾ ಇದೆ ಸದ್ಯಕ್ಕೆ? ವಿದ್ಯಶ್ರೀ, ಇದು ಅತ್ಯಂತ ಗಂಭೀರವಾದಂತಹ ಒಂದು ಟ್ವಿಸ್ಟ್ ಅನ್ನ ಇವತ್ತು ಈ ಅಫ್ಘಾನಿಸ್ತಾನ ಪ್ರಕರಣ ತೆಗೆದುಕೊಂಡಿರುವಂಥದ್ದು. ಕಾಬೂಲ್ ಮೇಲೆ ಒಂದು ದಾಳಿಯನ್ನು ಮಾಡಿ ಕಾಬೂಲ್ ಅನ್ನ ವಶಪಡಿಸಿಕೊಂಡು ಆಗಸ್ಟ್ 15ಕ್ಕೆ ವಶಪಡಿಸಿಕೊಳ್ಳುತ್ತೆ ತಾಲಿಬಾನ್. ಅವತ್ತಿನಿಂದ ಇವತ್ತಿನವರೆಗೂ ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಪ್ರಮಾಣದ ಪ್ರತಿರೋಧ ವ್ಯಕ್ತವಾಗ್ತಾ ಇದ್ರು ಸಹಿತ. ಅಲ್ಲಿ ಮಿಲಿಟರಿ ವಿಮಾನಗಳು ಬರ್ತಾ ಇತ್ತು, ಜೊತೆಗೆ ಕೆಲ ಕಮರ್ಷಿಯಲ್ ಫ್ಲೈಟ್ಸ್ಗಳನ್ನು ಕೂಡ ಕೆಲ ದಿನಗಳ ಕಾಲ ನಿಷೇಧವನ್ನು ಮಾಡಿದ್ರು ಸಹಿತ. ಬಳಿಕ ಕಮರ್ಷಿಯಲ್ ಫ್ಲೈಟ್ಸ್ಗಳಿಗೂ ಕೂಡ ಅನುಮತಿಯನ್ನು ಕೊಡಲಾಗಿತ್ತು. ಹೀಗಾಗಿ ಭಾರತವೂ ಸೇರಿದಂತೆ ಸಾಕಷ್ಟು ದೇಶಗಳು ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ತಮ್ಮ ನಾಗರಿಕರನ್ನು ಮತ್ತು ಸಾಮಾನ್ಯ ಅಫ್ಘಾನಿಸ್ತಾನ ಅಲ್ಲಿಂದ ಒಂದು ಇವ್ಯಾಕ್ಯುಯೇಟ್ ಮಾಡುವಂಥದ್ದು ಮತ್ತು ತಮ್ಮ ದೇಶಗಳಿಗೆ ಕರೆಸಿಕೊಳ್ಳುವಂಥ ಕ್ರಿಯೆಗಳಿಗೆ ಮುಂದಾಗ್ತಾ ಇತ್ತು. ಆದರೆ ಇವತ್ತು ಆಗಿರುವಂಥ ಬೆಳವಣಿಗೆ ಏನಿದೆಯಲ್ಲ, ಇದು ಅತ್ಯಂತ ಗಂಭೀರವಾದಂಥ ಟ್ವಿಸ್ಟನ್ನು ತೆಗೆದುಕೊಂಡಿರುವಂಥದ್ದು. ಯಾಕಂದರೆ ಒಂದು 90 ಜನ ಪ್ರಯಾಣ ಮಾಡಿದಂಥ ಒಂದು ವಿಮಾನವನ್ನೇ ಹೈಜಾಕ್ ಮಾಡ್ತಾ ಇದ್ದಾರೆ. ಆ ಹೈಜಾಕ್ ಆದಂಥ ವಿಮಾನವನ್ನು ಇರಾನ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂದಾಗ ಖಂಡಿತವಾಗಿ ಅಲ್ಲಿ ಇರ್ತಕ್ಕಂಥವ್ರು ಯಾರು, ಯಾಕೆ ಹೈಜಾಕನ್ನು ಮಾಡಿದ್ದಾರೆ ಮತ್ತು ಅವರ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ಯಾವ ಸ್ಪಷ್ಟನೆಗಳು ಬೇಕಾಗುತ್ತೆ. ಆದರೆ ಸದ್ಯದ ಒಂದು ಸ್ಥಿತಿಯನ್ನು ಅವಲೋಕಿಸಿದಾಗ ಅಲ್ಲಿ ಕಂಡು ಬರ್ತಾ ಇರುವಂಥ ಸಂಗತಿ ಏನಂತ ನೋಡೋದಾದರೆ, ಅದನ್ನು ಯಾರು ಹೈಜಾಕ್ ಮಾಡಿದ್ದಾರೆ, ಯಾಕೆ ಹೈಜಾಕ್ ಮಾಡಿದ್ದಾರೆ, ಅದನ್ನು ಇರಾನ್ಗೆ ಯಾಕೆ ತೆಗೆದುಕೊಂಡು ಹೋಗಿದ್ದಾರೆ, ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಸದ್ಯದ ಮಟ್ಟಿಗೆ ಉತ್ತರ ದೊರಕ್ತಾ ಇಲ್ಲ. ಆದರೆ ಅದು ಉಕ್ರೇನ್ಗೆ ವಿಮಾನ ಬರಬೇಕಾಗಿತ್ತು, ಅದರಲ್ಲಿ 90 ಜನ ಪ್ರಯಾಣಿಸ್ತಾ ಇದ್ರು. ಆ 90 ಜನ ಉಕ್ರೇನ್ಗೆ ಬರಬೇಕಾದಂಥ ಒಂದು ವಿಮಾನವನ್ನು ಡೈವರ್ಟ್ ಮಾಡಲಾಗುತ್ತೆ. ಬಳಿಕ ಅದನ್ನು ಸದ್ಯಕ್ಕೆ ಒಂದು ಇರಾನ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಲ್ಯಾಂಡ್ ಮಾಡಲಾಗಿರುವಂಥದ್ದು. ಬಳಿಕ ಅಲ್ಲಿಂದ ಅಲ್ಲಿ ಯಾಕೆ ಲ್ಯಾಂಡ್ ಮಾಡಲಾಗಿದೆ, ಅವರ ಉದ್ದೇಶ ಏನಾಗಿತ್ತು, ಅದಕ್ಕೆ ಏನಾದರೂ ಇರಾನ್ ಸಂಬಂಧ ಇದೆಯಾ ಅಥವಾ ಇರಾನಲ್ಲಿರ್ತಕ್ಕಂಥ ಬೇರೆ ಸಂಘಟನೆಗಳು ಇದರಲ್ಲಿ ಕೈವಾಡ ಇದೆಯಾ ಅನ್ನೋ ಬಗ್ಗೆ ಕೂಡ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಹೈಜಾಕ್ ಆಗಿದೆ ಈ ವಿಮಾನ ಅಂತ ಒಂದು ಮಾಹಿತಿ ಲಭ್ಯ ಆಗ್ತಿದ್ದಂಗೆ ಮಿಕ್ಕಿದಂಥ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ಹಾರಾಟವನ್ನು ಸದ್ಯದ ಮಟ್ಟಿಗೆ ಒಂದು ಅದಕ್ಕೆ ನಿಷೇಧವನ್ನು ಏರಲಾಗಿದೆ ಮತ್ತು ಸದ್ಯದ ಮಟ್ಟಿಗೆ ನಿರ್ಬಂಧವನ್ನು ಏರಲಾಗಿದೆ. ಯಾಕಂದರೆ ನಮಗೆ ತಿಳಿದಿರೋ ಹಾಗೆ ನಿನ್ನೆ ತಾನೇ ಒಂದು ತಾಲಿಬಾನ್ ಕೂಡ ಎಚ್ಚರಿಕೆಯನ್ನು ಅಮೆರಿಕ ಕೊಟ್ಟಿತ್ತು. ಏನಂದರೆ ಆಗಸ್ಟ್ 31ರ ಒಳಗಾಗಿ ನೀವು ಸಂಪೂರ್ಣವಾಗಿ ನಮ್ಮ ಅಫ್ಘಾನಿಸ್ತಾನದಿಂದ ಹೊರಗಡೆ ಹೋಗಬೇಕು, ಇಲ್ದಿದ್ರೆ ನೀವು ಒಂದು ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ದುಷ್ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಒಂದು ತಾಲಿಬಾನ್ಗಳು ಕೊಟ್ಟಿದ್ದರು. ಹೀಗಾಗಿ ಅವರ ಎಚ್ಚರಿಕೆ ಬೆನ್ನಲ್ಲಿ ಇವತ್ತು ಎಲ್ಲ ಒಂದು ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಯಾಕಂದರೆ ವಿಮಾನ ಹೈಜಾಕ್ ಆಗಿರದೆ, ಹೀಗಾಗಿ ಇದು ಯಾವ ಉದ್ದೇಶದಿಂದ ಆಗಿರೋದ್ದು, ಯಾಕೆ ಹೈಜಾಕ್ ಆಗಿದೆ, ಇದರಲ್ಲಿ ಇರ್ತಕ್ಕಂಥವ್ರ ಕೈವಾಡ ಏನೋ ಬಗ್ಗೆ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಬಟ್ ಇದು ಒಂದು ದೊಡ್ಡ ಮಟ್ಟದಲ್ಲಿ ಟರ್ನ್ ಆ್ಯಂಡ್ ಟ್ವಿಸ್ಟ್ ಅನ್ನು ಕೊಟ್ಟಿರೋದೊಂದು ಮಾತ್ರ ನಿಜ. ವಿದ್ಯಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.